ಬೆಳಗಾವಿ ಜಿಲ್ಲೆಯ ಅತಣಿ ಮತಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಪಾಳೆಯದಲ್ಲಿ ನಡೆಯುತ್ತಿರುವ ಬೆಳವಣಿಗೆಯಿಂದಾಗಿ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಮತದಾರರಿಗೆ ಗೊಂದಲಕ್ಕೆ ಈಡಾಗುವಂತೆ ಮಾಡಿದಂತು ಸುಳ್ಳಲ್ಲ ಈ ಕುರಿತು ವರದಿದೆ ನೋಡಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಸೂಚನೆಯಂತೆ ಕರ್ನಾಟಕದ ವಿಧಾನಸಭೆ ಚುನಾವಣೆಗೆ ಸ್ಪರ್ಧಿಸಲು ಬಯಸುವ ಟಿಕೆಟ್ ಆಕಾಂಕ್ಷಿಗಳಿಗೆ 2 ಲಕ್ಷ ರೂಪಾಯಿ ಜೊತೆಗೆ ಅರ್ಜಿ ಸಲ್ಲಿಸಲು ಸೂಚಿಸಿತು ಹೈಕಮಾಂಡ್ ಸೂಚನೆ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಆಕಾಂಕ್ಷಿ ನಾಮುಂದು ತಾಮುಂದು ಎಂದು ಅರ್ಜಿ ಸಲ್ಲಿಸಿದ್ದು ಅತಣಿ ಮತಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಪಟ್ಟಿಯು ಬಾಲದಂತೆ ಬೆಳೆಯುತ್ತಿದೆ ಮತಕ್ಷೇತ್ರದ ಕೈಪಕ್ಷದ ಟಿಕೆಟ್ ಆಕಾಂಕ್ಷಿಗಳು ಯಾರು ಎಂಬುದು ನೋಡುವುದಾದರೆ ಸದಾಶಿವ ಬುಟಾಳಿ ದರೆಪ ಟಕ್ಕಣ್ಣವರ್ ಬಸವರಾಜ್ ಬುಟಾಳಿ ಶಿವಾನಂದ ಗುಡ್ಡಾಪುರ ಗಜನನ ಮಂಗಸುಳಿ ಶ್ರೀಕಾಂತ್ ಪೂಜಾರಿ ಸತ್ಯಪ್ಪ ಬಾಗೆನ್ನವರ್ ಅಸ್ಲಂ ನಾಲಬಂದ ಸುನಿಲ್ ಸಂಕ ರಾವ್ ಸಾಬ್ ಐಹೊಳೆ ಶ್ಯಾಮರಾವ್ ಪೂಜಾರಿ ಹೀಗೆ ಒಟ್ಟು 11 ಜನ ಟಿಕೆಟ್ ಆಕಾಂಕ್ಷಿಯಾಗಿ ಅರ್ಜಿ ಸಲ್ಲಿಸಿದ್ದಾರೆ 2018 ರಲ್ಲಿ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸಿ ಜಯಶಾಲಿಯಾಗಿದ್ದ ಮಹೇಶ್ ಕುಂಟಳ್ಳಿ ಕಾಂಗ್ರೆಸ್ ಪಕ್ಷಕ್ಕೆ ಕೈಕೊಟ್ಟು ಬಿಜೆಪಿ ಪಕ್ಷಕ್ಕೆ ರಮೇಶ್ ಜಾರಕಿಹೊಳಿ ಅವರ ಜೊತೆ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಯಾದರು ಕೊನೆಗೆ ಕಾಂಗ್ರೆಸ್ ಪಕ್ಷದಿಂದ 2019 ರಲ್ಲಿ ನಡೆದ ಉಪಚುನಾವಣೆಯಲ್ಲಿ ಗಜನನ ಮಂಗಸುಳಿ ಅವರಿಗೆ ಟಿಕೆಟ್ ನೀಡಿದ ಕಾಂಗ್ರೆಸ್ ಪಕ್ಷ ಸೋಲನ್ನು ಅನುಭವಿಸಿತು ಬಿಜೆಪಿಯಿಂದ ಮಹೇಶ್ ಕುಮಟಳ್ಳಿ ಐತಿಹಾಸಿಕ ಗೆಲುವು ಸಾಧಿಸುವಂತಾಗಿತ್ತು ಒಟ್ಟಿನಲ್ಲಿ ನೋಡುವುದಾದರೆ ಹೈಕಮಾಂಡ್ ಯಾರ ಕೈ ಹಿಡಿದು ಬಿಜೆಪಿ ಭದ್ರಕೋಟೆಯನ್ನ ಬೆಳೆಸಲು ಸಜ್ಜಾಗುತ್ತಿದೆ ಎಂದು ಕಾದು ನೋಡಬೇಕಿದೆ ಉದಯ ಮಾಖಾಣಿ ಅಮೋಕ್ ಟಿವಿ ಚಿಕ್ಕೋಡಿ